ಓಕೆ ಸರ್. ನಿನ್ನೆ ನಮ್ಮ ಹೊಸಕೋಟೆ ಠಾಣೆಗೆ ಗೋಪಾಲ್ ಎಂತಕ್ಕಂಥವ್ರು ಹಾಜರಾಗಿ ಒಂದು ಲಿಖಿತ ದೂರನ್ನು ಕೊಟ್ಟಿದ್ದಾರೆ. ಆ ಲಿಖಿತ ದೂರಿನಲ್ಲಿ ಅವರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಹೊಸಕೋಟೆ ತಾಲೂಕಿನ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಮಂಜುನಾಥ್ರವರು ಅವರು ನಿನ್ನೆ ಮೊನ್ನೆ ಸಾಯಂಕಾಲದಿಂದ ಕಾಣೆಯಾಗಿರುವುದಾಗಿಯೂ ಅವ್ರ ಮನೆಗೆ ಹೋಗಿ ಪರಿಶೀಲನೆ ಮಾಡಲಾಗಿ ಅವರು ಹೊರಗಡೆ ಹೋಗಿ ಬರ್ತೀನಿ ಅಂತ ತಮ್ಮ ಕಾರನ್ನು ಮತ್ತು ಕೆಲ ಬಟ್ಟೆಯನ್ನು ತೆಗೆದುಕೊಂಡು ಹೋದರು, ಬಂದಿರುವುದಿಲ್ಲ ಎಂಬ ಪ್ರಕರಣವನ್ನು ದಾಖಲಿಸಿದ್ದಾರೆ. ಮನುಷ್ಯ ಕಾಣೆ ಪ್ರಕರಣವನ್ನು ದಾಖಲಿಸಿ ಸದ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಲಕ್ಷ್ಮೀ ಗಣೇಶ್, ಡಿವೈಎಸ್ಪಿ ರಂಗಪ್ಪ ಹಾಗೂ ಡಿವೈಎಸ್ಪಿ ಉಮಾಶಂಕರ್ ಇವರ ನೇತೃತ್ವದ ಸುಮಾರು 10 ಜನ ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡ 10 ತಂಡಗಳನ್ನು ರಚನೆ ಮಾಡಿ ತನಿಖೆಯನ್ನು ಕೈಗೊಂಡಿದ್ದೇವೆ. ಇಂದು ಬೆಳಗ್ಗೆ ಸ್ವತಃ ನಾನು ಅವರ ಮಡದಿಯವರನ್ನು ಭೇಟಿಯಾಗಿ ವಿಚಾರಣೆ ಮಾಡಲಾಗಿ ಸ್ವತಃ ಬೆಳಗ್ಗೆ 7:40 ಮಂಜುನಾಥ್ರವರು ಚನ್ನಪಟ್ಟಣದಿಂದ ಕರೆ ಮಾಡಿ ವಿಚಾರಿಸುವುದಾಗಿಯೂ ಕೂಡ ನಮಗೆ ಮಾಹಿತಿ ಬಂದಿದೆ. ಈ ಕುರಿತಂತೆ ತನಿಖೆಯನ್ನು ಮುಂದುವರಿಸಿದ್ದೇವೆ. ಆದಷ್ಟು ಬೇಗ ಮಂಜುನಾಥ್ ಎಲ್ಲೇ ಇರಲಿ ಆದಷ್ಟು ಬೇಗ ಬರಬೇಕು ಅನ್ನೋದು ನಮ್ಮ ಮನವಿ. ಆ ವ್ಯಕ್ತಿಯ ಫೋಟೋ ಮತ್ತು ಚಿತ್ರ ಇತರೆ ವಿವರಗಳನ್ನು ಅವರ ವೆಹಿಕಲ್ ಆಗಿರ್ತಕ್ಕಂಥ K01ND1423 ಟಾಟಾ ಎಕ್ಸಾ ಈ ವೈಟ್ ಕಲರ್ ಗಾಡಿ ಬಗ್ಗೆಯೂ ಕೂಡ ರಾಜ್ಯ ನಮ್ಮ ಇಡೀ ರಾಜ್ಯದ ಎಲ್ಲ ಠಾಣೆಗಳಿಗೆ, ಜಿಲ್ಲೆಗಳಿಗೆ, ಟೋಲ್ಗಳಿಗೆ ರವಾನೆಯನ್ನು ಮಾಡಿದ್ದೇವೆ. ಯಾರಾದರೂ ನಮ್ಮ ಮಂಜುನಾಥನನ್ನು ನೋಡಿದ್ದೆಯಾದಲ್ಲಿ ಅಥವಾ ಆ ವೆಹಿಕಲ್ ಬಗ್ಗೆ ಮಾಹಿತಿ ಸಿಕ್ಕಿದ್ದೆಯಾದಲ್ಲಿ ನಮ್ಮ ಕಂಟ್ರೋಲ್ ರೂಮ್ ಹಾಗೂ ನಮ್ಮ ಪೊಲೀಸ್ ಅಧೀಕ್ಷಕರು ಬೆಂಗಳೂರು ಗ್ರಾಮಾಂತರ, ಹೆಚ್ಚುವರಿ ಪೊಲೀಸ್ ಮತ್ತು ಡಿವೈಎಸ್ಪಿಯವರಿಗೆ ಮನವಿಯನ್ನು ಅಥವಾ ದೂರವಾಣಿ ಕರೆಯನ್ನು ತಿಳಿಸಬೇಕಂತ ಕೋರುತ್ತೇವೆ. ಮಂಜುನಾಥ್ ಆದಷ್ಟು ಬೇಗ ಹೊರಬರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡ್ತಾರೆ. ಸರ್, ಈಗ ಮೆಡಿಕಲ್ ಇಶ್ಯೂ ಇಂದ ಒಬ್ಬರು ಧಮಕಿ ಹಾಕಿದ್ರೆ ಲೋಕಲ್ ಲೀಡರ್ ಇಲ್ಲಿಂದ ಮೊನ್ನೊಂದು ಹೋಗಿದ್ದಾರೆ ಅಂತ ದಿನಾಂಕ 9 ಸುಜಾತಾ ಕ್ಲಿನಿಕ್ಗೆ ಅವರು ಇನ್ಸ್ಪೆಕ್ಷನ್ ಮಾಡಿ ಆ ಇನ್ಸ್ಪೆಕ್ಷನ್ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟ ಬಗ್ಗೆ ಜಿಲ್ಲಾಧಿಕಾರಿಯವರು ಪುನಃ ಅದನ್ನು ಜಡ್ಪಿಸಿ ಅವರವರ ಜೊತೆಗೆ ಚರ್ಚಿಸಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ತಿಳಿಸಿ ಬಂದಿದ್ದು ನಮಗೆ ಗೊತ್ತಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಜಡ್ಪಿಸಿಯವರೊಂದಿಗೆ ಈ ಕುರಿತಂತೆ ಮಾಹಿತಿಯನ್ನು ಕೋರಿದ್ದೇವೆ. ವೈದ್ಯಾಧಿಕಾರಿಗಳು ಕೊಟ್ಟ ನಂತರ ಆ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಒಟ್ಟಾರೆ ಈ ಇದಕ್ಕೆ ಕೂಲಂಕುಷ ಪ್ರಗತಿ ಮತ್ತು ತನಿಖೆಯನ್ನು ಮಾಡಲಿಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಆದಷ್ಟು ಬೇಗ ಮಂಜುನಾಥ್ರವರನ್ನು ಪತ್ತೆ ಮಾಡುತ್ತೆ. ಆ ಕುರಿತಂತೆ ಅಲ್ಲಿ ಕರ್ತ ತಾಲೂಕಾ ಕಚೇರಿಯಲ್ಲಿ ತಾಲೂಕಾ ಹೆಲ್ತ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಮಾ ಮತ್ತು ರವಿಕುಮಾರ್ ಮತ್ತು ಇತರ ಹೆಲ್ತ್ ಇನ್ಸ್ಪೆಕ್ಟರ್ಗಳ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಾ ಇದ್ದೀವಿ. ತನಿಖೆ ಮುಂದುವರೆದಿದೆ. ಸರ್, ಈಗ ಜಯರಾಜ್ ಅವರನ್ನ ನೀವು ವಿಚಾರಣೆ ಮಾಡ್ತಾ ಇದ್ದೀವಿ ಪೂರ್ಣ ಸತ್ಯಾಸತ್ಯ ತಿಳಿದ ನಂತರ ಸಮಗ್ರ ಮಾಹಿತಿಯನ್ನ ಮಂಜುನಾಥ್ ಅವರು ಬಂದ ಮೇಲೆ ಅಲ್ಲಿ ಏನ್ ಘಟನೆ ಆಗಿತ್ತು ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ತಮಗೆ ತಿಳಿಸುತ್ತೆ. ಯಾವುದು ಆ ಥರದ್ದೇನಿಲ್ಲ. ಅವರು ಕಾಣೆಯಾಗಿರುವುದು ನಿಜ, ಹೋಗಿದ್ದಾರೆ. ಯಾರು ಏನು ಕಾರಣಕ್ಕೆ ಏನಾಯಿತು ಎನ್ನುವುದು ಬಂದ ತಕ್ಷಣವೇ ತಮ್ಮೆಲ್ಲರಿಗೂ ತಿಳಿಸುತ್ತೆ. ಆಯ್ತು.